ಹೌದು, ಈಗ 20ನೇ ತಾರೀಕು ಸಂಜೆ 5 ಗಂಟೆಗೆ ಎಲ್ಲ ಆರೋಪಿಗಳನ್ನು ಪುನಃ ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎಂಬುವ ಸ್ಪಷ್ಟ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ಆದರೆ ಯಾವುದಾದರೂ ಓರ್ವ ಆರೋಪಿಯ ತನಿಖೆ ಶೀಘ್ರವೇ ಮುಗಿದಲ್ಲಿ ಅವನನ್ನು 20ನೇ ತಾರೀಕು ತನಕ ಅವನನ್ನು ಪೊಲೀಸ್ ಅಭಿರಕ್ಷೆಯಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಅವರು ಕೂಡಲೇ ಯಾವುದೇ ತಡ ಮಾಡದೆ ನ್ಯಾಯಾಲಯದ ಸುಪರ್ದಿಗೆ ಕರೆತಂದು ಒಪ್ಪಿಸತಕ್ಕದ್ದು ಎನ್ನುವ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ನೋಡಿ, ಪ್ರಮುಖವಾಗಿ ಇವತ್ತು ಅಭಿಯೋಜನೆಯ ವಾದ ಏನಾಗಿತ್ತಂದ್ರೆ, ಆರೋಪಿಗಳ ಮೊಬೈಲ್ ಫೋನ್ನಲ್ಲಿ ಇರುವ ಡೇಟಾವನ್ನ ಅವರು ರಿಟ್ರೀವ್ ಮಾಡ್ತಕ್ಕಂಥದ್ದು, ಹಾಗೂ ಆರೋಪಿಗಳು ಬಳಸಿದ್ದಾರೆ ಎಂದು ಹೇಳಲಾಗುತ್ತಿರುವ ಎಲೆಕ್ಟ್ರಿಕ್ ಶಾಕ್ ಮಿಷಿನ್, ಇದನ್ನ ವಶಪಡಿಸಿಕೊಳ್ಳುವುದು, ಹಾಗೂ ಆರೋಪಿಗಳು ಬಳಸಿದಂಥ ಬಟ್ಟೆಯನ್ನು ವಶಪಡಿಸಿಕೊಳ್ಳುವುದು, ಹಾಗೂ 30 ಲಕ್ಷ ರೂಪಾಯಿ ದುಡ್ಡನ್ನು ವಶಪಡಿಸಿಕೊಳ್ಳುವುದು, ಇವರ ಪ್ರಮುಖ ಕಾರಣಗಳನ್ನು ನೀಡಿ ಅಭಿಯೋಜನೆಯವರು ಪೊಲೀಸ್ ಅಭಿರಕ್ಷೆಗೆ 9 ದಿನಗಳ ಕಾಲ ನೀಡಬೇಕಂತ ನ್ಯಾಯಾಧೀಶರಲ್ಲಿ ರಿಮೈಂಡ್ ಅರ್ಜಿಯಲ್ಲಿ ಮನವಿ ಮಾಡಿದರು. ನಾವು ಅದಕ್ಕೆ ತಕರಾರನ್ನು ಸಲ್ಲಿಸಿ, ಅಂದರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳು, ಅಂದರೆ ಈ ತನಿಖಾಧಿಕಾರಿಗಳು ಆರೋಪಿಗಳ ಮೊಬೈಲ್ ಫೋನಿನ ಪಾಸ್ವರ್ಡನ್ನು ಬಲವಂತವಾಗಿ ಪಡೆಯುವಂತಿಲ್ಲ, ಹಾಗೂ ಎರಡನೇದಾಗಿ ಮೈಸೂರಿಗೆ ತೆರಳಿ ಏನು ಈ ಕೆಲವೊಂದಷ್ಟು ವಸ್ತುಗಳನ್ನು ಅಂದರೆ ಆರೋಪಿಗಳ ಬಟ್ಟೆಗಳನ್ನು ವಶಪಡಿಸ್ಕೋಬೇಕು ಅಂತ ಹೇಳಿದರು. ಈ ಒಂದು ಕಾರಣಕ್ಕೆ 9 ದಿನಗಳ ಕಾಲಾವಧಿ ಬಹಳಷ್ಟು ಲಾಂಗ್ ಟರ್ಮ್ ಆಗ್ತದೆ. ಈ ಕೆಲವೊಂದಷ್ಟು ಕಾರಣಗಳನ್ನು ನೀಡಿ ನಾವು ತಕರಾರನ್ನು ಸಲ್ಲಿಸಿದ್ವಿ. ಹಾಗೂ ಮುಖ್ಯವಾಗಿ ಅಭಿಯೋಜನೆಯ ಮುಖ್ಯ ಲೋಪ ಏನೆಂದರೆ, ಅವರು ಯಾವ ಆರೋಪಿಯಿಂದ ಯಾವ ವಸ್ತುಗಳನ್ನು ವಶಪಡಿಸ್ಕೋಬೇಕು, ಯಾವ ಆರೋಪಿಗೆ ಯಾವ ಮೊಬೈಲ್ ಕಮ್ಯುನಿಕೇಷನ್ಸನ್ನು ಕಾನ್ಫ್ರಂಟ್ ಮಾಡಬೇಕು ಅನ್ನೋದನ್ನು ಎಲ್ಲಿಯೂ ಸಹ ತಿಳಿಸಿರಲಿಲ್ಲ ಅಭಿಯೋಜನೆಯವರು. ಇದನ್ನು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಇದನ್ನು ಈ ಒಂದು ವಾದವನ್ನು ನಮ್ಮ ವಾದವನ್ನು ಮಾನ್ಯ ಮಾಡಿ ಈ ಮೊಬೈಲ್ ಫೋನ್ಗಳ ಡೇಟಾ ರಿಟ್ರೀವಲ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅವರು ಪರಿಶೀಲನೆಯನ್ನು ಮಾಡಿ ನಾವು ಹೇಳಿದಂಥ ಕೆಲವೊಂದಷ್ಟು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಅವರ ಗಮನಕ್ಕೂ ಕೂಡ ತಂದಿದ್ವಿ. ಹಾಗಾಗಿ ಅವರು ಆ ಆದೇಶಗಳ ಅನುಸಾರ ಮೊಬೈಲ್ ಫೋನುಗಳ ತಪಾಸಣೆಯನ್ನು ಮಾಡತಕ್ಕದ್ದು ಎಂದು ಆ ರೀತಿ ಒಂದು ಆದೇಶವನ್ನು ಮಾಡಿರ್ತಾರೆ. ಎರಡನೇದಾಗಿ ಈ ಏನೊಂದು ಎಲೆಕ್ಟ್ರಿಕ್ ಮಿಷಿನ್, ಎಲೆಕ್ಟ್ರಿಕ್ ಶಾಕ್ ನೀಡುವಂಥ ಮಿಷಿನನ್ನು ವಶಪಡಿಸ್ಕೋಬೇಕು ಅಂತ ಏನೊಂದು ಅಭಿಯೋಜನೆಯವರು, ನಮಗೂ ಕೂಡ ಭಾಳ ಆಶ್ಚರ್ಯ ಆಯಿತು. ಈ ರೀತಿಯ ಒಂದು ವಾದವನ್ನು ಅವರು ಮಂಡಿಸಿದರು. ಇದಕ್ಕೆ ನಾವು ತಕರಾರನ್ನು ನಮ್ಮ ತಕರಾರು ಇದ್ದಿದ್ದೇನೆಂದರೆ, ಅದು ಯಾವ ಆರೋಪಿಯಿಂದ ವಶಪಡಿಸ್ಕೋಬೇಕು, ಎಲ್ಲದಕ್ಕೂ ಎಲ್ಲ ಆರೋಪಗಳಿಗೂ ದರ್ಶನ್ ಅವರನ್ನು ಸೇರಿಸಿ ಇವರೊಂದು ಜನರಲೈಸ್ಡ್ ಆಗಿ ಏನು ವಾದವನ್ನು ಮಾಡಲಿಕ್ಕೆ ಅಭಿಯೋಜನೆಯವರು ಮುಂದಾಗಿದ್ದರು. ಇದಕ್ಕೆ ನಾವು ತೀಕ್ಷ್ಣವಾಗಿ ನಾವು ತಕರಾರನ್ನು ಸಲ್ಲಿಸಿದ್ದೀವಿ. ಹಾಗೂ ಯಾವ ಆರೋಪಿಯಿಂದ ಯಾವ ವಸ್ತುಗಳನ್ನು ವಶಪಡಿಸ್ಕೋಬೇಕು, ಯಾವ ಆರೋಪಿಯಿಂದ ಯಾವ ಫೋನುಗಳನ್ನು ತಪಾಸಣೆಗೆ ಒಳಪಡಿಸಿ ಅದನ್ನು ಯಾವ ಆರೋಪಿಗಳಿಗೆ ಕಾನ್ಫ್ರಂಟ್ ಮಾಡಬೇಕು, ಹಾಗೂ ಯಾವ ಆರೋಪಿಯ ರೋಲ್, ಈಚ್ ಅಕ್ಯೂಸ್ಡ್ ರೋಲ್ ಏನನ್ನುವುದನ್ನು ಅಭಿಯೋಜನೆಯವರು ಸ್ಪಷ್ಟವಾಗಿ ಎಲ್ಲಿಯೂ ಸಹ ಅವರ ರಿಮೈಂಡ್ ಅರ್ಜಿಯಲ್ಲಿ ತಿಳಿಸಿರೋದಿಲ್ಲ. ಆದ್ದರಿಂದ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ 5 ದಿನಗಳ ಕಾಲ ಆರೋಪಿಗಳನ್ನು ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ಈಗ ಆರೋಪಿ 2 ಅಂದರೆ ದರ್ಶನ್ ರವ್ರಿಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕಂಡು ಬರುತ್ತಿರುವ ಸಾಕ್ಷಿಗಳು ಬಹಳಷ್ಟು ಪ್ರೈಮಾಫಸಿ ಕೂಡ ಅವರ ವಿರುದ್ಧ ಯಾವುದೇ ಸಾಕ್ಷಿಗಳು ಕಂಡು ಬರ್ತಿಲ್ಲ. ಅವರ ವಿರುದ್ಧ ಇರುವಂಥ ಒಂದೇ ಒಂದು ಆರೋಪ ಏನಂದರೆ, ಈ ರೀತಿ ಅವರು ಹೇಳಿ ಆರೋಪಿ 1ರವರ ಪ್ರಚೋದನೆ ಮೇರೆಗೆ ಅವರು ಹೇಳಿ ಇನ್ನುಳಿದ ಆರೋಪಿಗಳಿಗೆ ಆ ಕೃತ್ಯವನ್ನು ಎಸಗಲು ಅವರು ಪ್ರಚೋದನೆ ನೀಡಿ ಮಾಡಿಸಿರ್ತಾರೆ ಅನ್ನೋದಷ್ಟೇ ಒಂದು ಅವರ ವಿರುದ್ಧ ಆರೋಪ ಇರುವಂಥದ್ದು. ಹೀಗಿರುವ ಕಾರಣ ಅವರಿಂದ ಯಾವುದೇ ವಸ್ತುಗಳನ್ನು ವಶಪಡಿಸ್ಕೊಳ್ಳೋ ಯಾವುದೇ ಅವಶ್ಯಕತೆ ಬರೋದಿಲ್ಲ, ಒಂದನೇದಾಗಿ. ಎರಡನೇದಾಗಿ ಈ ಏನು ಈ ಮೊಬೈಲ್ ಫೋನ್ಗಳನ್ನು ಆ ಡೇಟಾಗಳನ್ನು ರಿಟ್ರೀವ್ ಮಾಡೋದು ಅಂತ ಏನು ಹೇಳಿದ್ದಾರೆ, ಆ ಮೊಬೈಲ್ ಫೋನ್ ಡೇಟಾವನ್ನು ಈ ತನಿಖಾಧಿಕಾರಿಯಾಗಲಿ ಅಥವಾ ಅಭಿಯೋಜನೆಯ ಯಾವುದೇ ಅಂಗವಾಗಲಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳ ಅನುಸಾರ ಮಾತ್ರ ಮಾಡತಕ್ಕದ್ದು.
ಬಲವಂತವಾಗಿ ಅವರಿಂದ ಪಾಸ್ವರ್ಡ್ಗಳನ್ನು ಪಡೆಯುವಂತಿಲ್ಲ. ಹಾಗೂ ಮತ್ತೊಂದು ನಮ್ಮ ತಕರಾರು ಏನಿತ್ತಂದರೆ, ಈ ಕೆಲವೊಂದಷ್ಟು ಬಟ್ಟೆಗಳು ಮತ್ತು ಚಪ್ಪಲಿಗಳು ಆ ಒಂದು ಆರೋಪಿಯನ್ನು ಆ ಒಂದು ಮೃತರನ್ನು ಎಸೆದಿದ್ದಂಥ ಜಾಗದಲ್ಲಿ ಹುಡುಕಬೇಕು, ನಾವು ಶೋಧನೆ ಮಾಡಬೇಕು ಅನ್ನೋದೇನಿತ್ತು. ಇದು ಈ ಶೋಧನೆ ಅಗ್ನಿಶಾಮಕ ದಳದವರು ಮಾಡ್ತಿದ್ದಾರೆ ಅಂತ ಕೂಡ ಅಭಿಯೋಜನೆಯವರೇ ತಿಳಿಸಿದ್ದಾರೆ. ಆದ್ದರಿಂದ ಆರೋಪಿಗಳನ್ನು 9 ದಿನಗಳ ಕಾಲ ಅವರ ಒಂದು ಪೊಲೀಸ್ ಕಸ್ಟಡಿಯನ್ನು ನೀಡುವುದಕ್ಕೆ ಬರೋದಿಲ್ಲ ಅಂತ ನಾವು ವಾದವನ್ನು ಮಂಡಿಸಿದ್ವಿ. ಇದನ್ನು ನ್ಯಾಯಾಲಯ ಕೂಡ ಮಾನ್ಯ ಮಾಡಿ ಅವರಿಗೆ 5 ದಿನಗಳ ಮಾತ್ರ ಅವರಿಗೆ ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ರಂಗನಾಥ್ ರೆಡ್ಡಿ ಇನ್ನೊಬ್ಬರು ಅನಿಲ್ ಅಂತ ಮಾತಾಡ್ತಾರೆ.